हाय हेलो एवरीवन एल्लरिगू नमस्कार नानु निम्म ऐटिंग बंडादर रिसेप्शन पिंटो माताड्ता इदीनि सो वेजिटेरियन चैट्स वीडियो माडि तुंबा दिन आगितु ऐ थिंक लास्ट बंदु उस्मान रैगोबी माडिद्दु अन्सुत्ते अदाद मेले यावदे चैट्स वीडियो माडिरल्ल सो अदक्कोस्कर इवत्तु ओंदु जागक्के बंदिद्दीनि नानु ई जाग यावदप्प अंतंद्रे मज्जिगे कोडबेळे अंत आक्चुअली रोड नल्लि नानु तुंबा सारी पास आगिद्दीनि बट यावत्तू इल्लि बंदु नानु टेस्ट माडिरल्ल सो इल्लि मज्जिगे कोडबेळे तुंबाने फेमस अद बिट्टु बेरे एनेनु सिगुत्ते मत्ते एष्टु वर्षदिंद माडुत्तिद्दारे ಎಲ್ಲಾ ಡೀಟೇಲ್ಸ್ ಕೇಳ್ಕೊಳ್ಳೋಣ ಬನ್ನಿ ಲೆಟ್ಸ್ ಗೋ ಸೊ ಈ ಮಜ್ಜಿಗೆ ಕೋಡ್ಬೆಳೆ ನಡೆಸ್ತಿರೋ ಆಂಟಿ ಹೆಸರು ಬಂದು ಮಂಗಳ ಅಂತ ಅವರು ಹೆಚ್ಚು ಕಡಿಮೆ ಒಂದು 18-20 ವರ್ಷದಿಂದ ಈ ಜಾಗನ ನಡೆಸ್ತಿದ್ದಾರೆ ಸೊ ಇಲ್ಲಿ ಬಂದು ಮಜ್ಜಿಗೆ ಕೋಡ್ಬೆಳೆ ಬೇಬಿ ಕಾರ್ನ್ ಬಜ್ಜಿ ಪನ್ನೀರ್ ಬಜ್ಜಿ ಮತ್ತು ಆಲೂಗಡ್ಡೆ ಬೋಂಡಾ ಸಮೋಸ ಕಚೋರಿ ಈ ಥರ ಎಲ್ಲ ನಾನಾ ರೀತಿ ಫುಡ್ ಮಾಡ್ತಾರೆ ಬಟ್ ಅದರಲ್ಲಿ ತುಂಬ ಮೋಸ್ಟ್ ಸೆಲ್ಲಿಂಗ್ ಅಂತಂದರೆ ಮಜ್ಜಿಗೆ ಕೋಡ್ಬೆಳೆ ಮಜ್ಜಿಗೆ ಕೋಡ್ಬೆಳೆ ಬಂದು 10 ರೂಪಾಯಿಗೆ 3 ಪೀಸ್ ಕೊಡ್ತಾರೆ ಸೊ ಫಸ್ಟ್ ಇವ್ರದ್ದು ಮಜ್ಜಿಗೆ ಕೋಡ್ಬೆಳೆ ಶಾಪ್ ಬಂದು ಮೈಸೂರಿನ ಮೋರ್ ಮೆಗಾ ಸ್ಟೋರ್ ಹತ್ರ ಇತ್ತು ಈಗ ಶಿವರಾಮಪೇಟೆಗೆ ಶಿಫ್ಟ್ ಮಾಡಿದ್ದಾರೆ ಇವ್ರು ಹೇಳ್ದಾಗೆ ಪ್ರಾಬಬ್ಲಿ ಮೈಸೂರಿಗೆ ಫಸ್ಟು ಮಜ್ಜಿಗೆ ಕೋಡ್ಬೆಳೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಇವರು ಸೊ ಮಜ್ಜಿಗೆ ಕೋಡ್ಬೆಳೆ ಬೇಸಿಕಲಿ ಬಂದು ನಾರ್ತ್ ಕರ್ನಾಟಕ ಸ್ಟೈಲ್ ಅಂತ ಹೇಳಿದ್ದಾರೆ ಸೊ ಶನಿವಾರ ಮತ್ತು ಭಾನುವಾರ ಇವ್ರದ್ದು ಬಂದು ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳಿದ್ರು ಯಾಕಂದರೆ ನಮ್ಮ ಮೈಸೂರಲ್ಲದೆ ಸುತ್ತಮುತ್ತ ಇರೋ ಟಿನರ್ಸಿಪುರ ಚಾಮರಾಜನಗರ ಕೊಳ್ಳೇಗಾಲ ಇಲ್ಲಿಂದೆಲ್ಲ ಇವ್ರಿಗೆ ಕಸ್ಟಮರ್ ಬರ್ತಾರೆ ಅಂತ ಹೇಳಿದ್ರು ಆ್ಯಂಡ್ ನಾನು ಬಂದು ಮಜ್ಜಿಗೆ ಕೋಡ್ಬೆಳೆ ಫಸ್ಟ್ ಟೈಮ್ ತಿಂತಾರೋದ್ರಿಂದ ಅವ್ರಿಗೆ ಕೇಳಿದೆ ಮಜ್ಜಿಗೆ ಕೋಡ್ಬೆಳೆಗೂ ಮತ್ತು ನಾರ್ಮಲ್ ಕೋಡ್ಬೆಳೆಗೂ ಏನು ಡಿಫ್ರೆನ್ಸ್ ಅಂತ ಅವ್ರು ಹೇಳಿದ್ದು ಮಜ್ಜಿಗೆ ಕೋಡ್ಬೆಳೆ ಬಂದು ನೀವು ಲೈಕ್ 1 ದಿನದಲ್ಲೇ ತಿನ್ನಬೇಕು ಬಾಕಿ ಕೋಡ್ಬೆಳೆ ಆದರೆ ಲೈಕ್ 2-3 ಡೇಸ್ ಅಥವಾ 1 ವೀಕ್ ಇಟ್ಟು ನಡೀತದೆ ಬಟ್ ಇದು ಬಂದು ಫ್ರೆಶ್ ಆಗಿ ಮಾಡಿ ಫ್ರೆಶ್ ಆಗಿ ತಿನ್ನಬೇಕು ಅಂತ ಹೇಳಿದ್ರು ಸೊ ಯಾ ಹೀಗೆ ಒಂದು 4 ಮಾತುಕತೆ ಆಡ್ತಾ ಬಿಸಿ ಬಿಸಿಯಾಗಿ ಕೋಡ್ಬೆಳೆ ಇಸ್ಕೊಂಡೆ ನಾನು ಸೊ ಮಜ್ಜಿಗೆ ಕೋಡ್ಬೆಳೆ ಅಂಗಡಿನಲ್ಲಿ ಮಜ್ಜಿಗೆ ಕೋಡ್ಬೆಳೆ ತಗೊಂಡಿದ್ದೀನಿ ಮಜ್ಜಿಗೆ ಕೋಡ್ಬೆಳೆನಲ್ಲಿ 3 ಪೀಸ್ ಬರುತ್ತೆ ಸ್ವಲ್ಪ ಇಲ್ಲಿ ಚಟ್ನಿ ಕೊಟ್ಟಿದ್ದಾರೆ ನಾನು ಯಾವತ್ತೂ ಮಜ್ಜಿಗೆ ಕೋಡ್ಬೆಳೆನ ಫಸ್ಟ್ ಟೇಸ್ಟ್ ಮಾಡಿಲ್ಲ ಸೊ ಟು ದ ಫಸ್ಟ್ ಬೈಟ್ ಹಿಯರ್ ವಿ ಗೋ ನಾನು ಫಸ್ಟ್ ಟೈಮ್ ತಿಂತಾರೋ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಾರ್ಮಲಾಗಿ ಕೋಡ್ಬೆಳೆ ತುಂಬ ತಿಂತೀನಿ ಕೋಡ್ಬೆಳೆ ಮತ್ತು ನಿಪ್ಪಿಟ್ಟೆಲ್ಲ ಇದು ಬಂದು ಲೈಕ್ ತುಂಬ ಸಾಫ್ಟ್ ಆಗಿದೆ ಇದು ಈ ಹೊರಗಡೆ ಲೇಯರ್ ಏನಿದೆ ಫುಲ್ ಕ್ರಂಚಿ ಬಿಟ್ಟರೆ ನೀವು ಬೈಟ್ ಮಾಡ್ಬೇಕಾದ್ರೆ ಫುಲ್ಲ ಸಾಫ್ಟ್ನೆಸ್ ಗೊತ್ತಾಗುತ್ತೆ ನಿಮಗೆ ಇದು ರೆಗ್ಯುಲರಾಗಿ ಹೇಗೆ ಕೊಡ್ತಾರೆ ಆ ಥರ ಇಸ್ಕೊಂಡಿದ್ದೀನಿ ನಾನು ನಿಮಗೆ ಇನ್ನೂ ಎಕ್ಸ್ಟ್ರಾ ಕ್ರಂಚಿ ಬೇಕಾದ್ರೆ ಎಕ್ಸ್ಟ್ರಾ ಕ್ರಂಚಿ ಮಾಡಿಕೊಡ್ತಾರೆ ಸಾಫ್ಟ್ ಬೇಕಾದ್ರೆ ಸಾಫ್ಟ್ ಮಾಡಿಕೊಡ್ತಾರೆ ಬಟ್ ಇದು ಬಂದು ಸಾಫ್ಟ್ ಆ್ಯಸ್ ವೆಲ್ ಆಸ್ ಕ್ರಂಚಿ ಆ ಥರ ಇದೆ ಆ್ಯಂಡ್ ಈ ಮಜ್ಜಿಗೆ ಕೋಡ್ಬೆಳೆ ಬಂದು ಅಕ್ಕಿ ಹಿಟ್ಟಲ್ಲಿ ಮಾಡಿರ್ತಾರೆ ಸೊ ಅಲ್ಲಿ ಸ್ವಲ್ಪ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಅಲಾಂಗ್ ವಿತ್ ಗ್ರೀನ್ ಚಟ್ನಿ ಟೇಸ್ಟ್ ಮಾಡ್ತೀನಿ ಗ್ರೀನ್ ಚಟ್ನಿ ಆ್ಯಸ್ ಯೂಶ್ವಲ್ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯ್ದು ಲೈಟಾಗಿ ಖಾರ ಇದೆ ಬಟ್ ಜಾಸ್ತಿ ನಿಮಗೆ ಆ ಪುದೀನದೇ ಒಳ್ಳೆ ಅರೋಮಾ ಇದೆ ಬಟ್ ಇದು ಮಾತ್ರ ತುಂಬ ಇಷ್ಟ ಆಯಿತು ಸಾಫ್ಟ್ ಟ್ಯಾಂಗಿ ಇಟ್ಸ್ ಬ್ಯೂಟಿಫುಲ್ ಸೊ ನೆಕ್ಸ್ಟ್ ಇಲ್ಲಿ ಬಂದು ಆಲೂಗಡ್ಡೆ ಬೋಂಡಾ ಮತ್ತು ಉದ್ದಿನ ವಡೆ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಜಸ್ಟ್ 2 ಪೀಸು ಸೊ ಆಲೂಗಡ್ಡೆ ಬೋಂಡಾ ಮತ್ತು ಉದ್ದಿನ ವಡೆ ಇವೆರಡೂ ನನಗೆ ಫೇವ್ರೇಟು ಸ್ಟಾರ್ಟ್ ಮಾಡೋಣ ಆಲೂಗಡ್ಡೆ ಬೋಂಡಾಯಿಂದ ನೋಡಿ ಆಲೂಗಡ್ಡೆ ಬೋಂಡಾ ಒಳಗಡೆ ಫಿಲ್ಲಿಂಗ್ ಹೇಗಿದೆ ಆಲೂಗಡ್ಡೆ ಬೋಂಡಾ ಈ ಚಳಿಗೆ ಮಳೆಗೆ ಚೆನ್ನಾಗಿ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿದೆ ಆ್ಯಂಡ್ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಾಕ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಇದಕ್ಕೆ ಪುದೀನ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ ತಿನ್ಬೇಕಾದ್ರೆ ಆ ಪುದೀನದು ಅರೋಮ ನಿಮಗೆ ಮೌತಲ್ಲಿ ಫೀಲ್ ಆಗುತ್ತೆ ಸೊ ತಿನ್ಬೇಕಾದ್ರೆ ಬಾಯಲ್ಲಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಆಲೂಗಡ್ಡೆ ಬೋಂಡಾ ಒಳಗಡೆ ಹಾಕಿರೋ ಮಸಾಲೆ ಕೂಡ ತುಂಬ ಸಿಂಪಲ್ಲು ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಮ್ಯಾಶ್ ಮಾಡಿದ್ದಾರೆ ಅಲ್ಲಲ್ಲಿ ಕರ್ಬೇವಿನ ಸೊಪ್ಪು ಮಾತ್ರ ಇದೆ ತುಂಬ ಬೇಸಿಕ್ ಬಟ್ ತುಂಬ ಫ್ಲೇವರ್ಫುಲ್ ಆಗಿದೆ ನೆಕ್ಸ್ಟ್ ಇಲ್ಲಿದೆ ಉದ್ದಿನ ವಡೆ ಸೊ ಉದ್ದಿನ ವಡೆನ ಟೇಸ್ಟ್ ಮಾಡೋಣ ಉದ್ದಿನ ವಡೆ ಹೊರಗಡೆ ಫುಲ್ಲು ಕ್ರಿಸ್ಪಿ ಬ್ರೇಕ್ ಮಾಡ್ತೀರಿ ಎಲ್ಲ ಪುಡಿ ಪುಡಿ ಆಗ್ತಾಯಿದೆ ಹೊರಗಡೆ ಉದ್ದಿನ ವಡೆ ಕೂಡ ಮೀಡಿಯಮ್ ಸೈಜ್ಡ್ ಆಗಿದೆ ಒಳಗಡೆ ಸಬ್ಸಿಗೆ ಸೊಪ್ಪು ಮತ್ತು ಕಾಯಿ ಮತ್ತು ಪೆಪ್ಪರ್ ಕಾರ್ನ್ಸ್ ಎಲ್ಲ ಸಿಗುತ್ತೆ ಒಳಗಡೆ ಎಷ್ಟು ಸಾಫ್ಟ್ ಇದೆಯೋ ಹೊರಗಡೆ ಅಷ್ಟೇ ಕ್ರಿಸ್ಪಿ ಆಗಿದೆ ಓವರ್ಆಲ್ ಐ ಲವ್ ಇಟ್ ಪ್ರತಿಯೊಂದೊಂದು ಬೈಟಲ್ಲಿ ನಿಮಗೆ ಆ ಕ್ರಿಸ್ಪಿನೆಸ್ ಸಿಗುತ್ತೆ ಇಟ್ಸ್ ರಿಯಲಿ ಗುಡ್ ಆಲೂಗಡ್ಡೆ ಬೋಂಡಾ
ಸ್ವಲ್ಪ ಸ್ಪೈಸಿ ಸೈಡ್ ಅಲ್ಲಿ ಇದೆ. ಉದ್ದಿನ ವಡೆ ಬಂದು ಲಿಟಲ್ ಬಿಟ್ ಸಟಲ್ ಫ್ಲೇವರ್. ಸೊ ನೆಕ್ಸ್ಟ್ ಬಂದು ಬೇಬಿ ಕಾರ್ನ್ ಬಜ್ಜಿ ಇದೆ. ಬೇಬಿ ಕಾರ್ನ್ ಬಜ್ಜಿ ಫಸ್ಟ್ ಎಲ್ಲೂ ಕೇಳಿಲ್ಲ. ಸೊ ಇಲ್ಲಿದೆ ನೋಡಿ ಬೇಬಿ ಕಾರ್ನ್ ಬಜ್ಜಿ. ಸೊ ಬೇಬಿ ಕಾರ್ನ್ ಬಜ್ಜಿನ ಟೇಸ್ಟ್ ಮಾಡೋಣ. ಸೊ ಇದಕ್ಕೆ ಬೇಬಿ ಕಾರ್ನ್ ಬಜ್ಜಿಗೆ ನಿಮಗೆ ಸೈಡ್ಸ್ ಅಲ್ಲಿ ಸೇಮ್ ಆ ಚಟ್ನಿ ಕೊಡ್ತಾರೆ. ನಾನು ಚಟ್ನಿ ಹಾಕಿಸ್ಕೊಂಡಿಲ್ಲ. ಸೊ ಹಾಗೆ ಟೇಸ್ಟ್ ಮಾಡಿ ನೋಡ್ತೀನಿ. ಇದು ಬೇಬಿ ಕಾರ್ನ್ ಬಂದು ಮಾಮೂಲಿ ಆ ಬೋಂಡಾದ ಏನು ಬ್ಯಾಟರ್ ಇದೆ ಅದಕ್ಕೆ ಡಿಪ್ ಮಾಡಿ ಫ್ರೈ ಮಾಡಿದ್ದಾರೆ. ಜಾಸ್ತಿ ಏನಂತ ಫ್ಲೇವರ್ಸ್ ಇಲ್ಲ ಇದರಲ್ಲಿ. ಆ ಹೊರಗಡೆ ಬ್ಯಾಟರ್ದು ಏನು ಮಸಾಲೆ ಇರುತ್ತೆ ಅಷ್ಟು ಮಾತ್ರ, ಲೈಟಾಗಿ ಉಪ್ಪು ಮತ್ತು ಲೈಟಾಗಿ ಚಿಲ್ಲಿ ಪೌಡ್ರ್ ಹಾಕಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಜಾಸ್ತಿ ಕಡಲೆ ಹಿಟ್ಟದೆ ಫ್ಲೇವರ್ ಇದೆ. ಸೊ ಪ್ರಾಬಬ್ಲಿ ತುಂಬ ಕಡೆ ಈ ಚಿಲ್ಲಿ ಬೇಬಿ ಕಾರ್ನ್ ಮತ್ತು ಬೇಬಿ ಕಾರ್ನ್ ಮಂಚೂರಿ ಎಲ್ಲ ತಿಂದಿರ್ತೀವಿ, ಬಟ್ ಬೇಬಿ ಕಾರ್ನ್ ಬಜ್ಜಿ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಯುನಿಕ್. ಟೇಸ್ಟ್ ಮಾಡಬೇಕಾದ್ರೆ ನಿಮಗೆ ಏನು ಆ ಹೆವಿ ಮಸಾಲ ಪ್ಯಾಕ್ಡ್ ಅಂತ ಅನ್ಸಲ್ಲ, ತುಂಬ ಸಟಲ್ ಫ್ಲೇವರ್ಸು. ಓವರ್ಆಲ್ ಇಟ್ಸ್ ಕ್ವೈಟ್ ಗುಡ್. ಸೊ ಎಲ್ಲ ಸ್ಟೋರಿಗೂ ಒಂದು ಹ್ಯಾಪಿ ಎಂಡಿಂಗ್ ಇರುತ್ತೆ ಅಂತಂತಾರೆ, ಹಾಗೆ ಇವತ್ತಿನ ವಿಡಿಯೋಗೂ ಒಂದು ಹ್ಯಾಪಿ ಎಂಡಿಂಗೇ. ನಮ್ಮ ಹತ್ರ ಇದೆ ಗುಲಾಬ್ ಜಾಮೂನ್. ಸೊ ಗುಲಾಬ್ ಜಾಮೂನು ಒಂದು ಮೀಡಿಯಂ ಸೈಜಲ್ಲಿ ಇದೆ. ಇದು ಗುಲಾಬ್ ಜಾಮೂನ್ ಆ್ಯಸ್ ಯೂಶುವಲ್ ಕೋವಾದಲ್ಲಿ ಮಾಡಿದ್ದಾರೆ. ತುಂಬ ಓವರ್ ಸ್ವೀಟ್ ಏನಿಲ್ಲ, ನನ್ನ ಲೈಕಿಂಗೆ ಚೆನ್ನಾಗಿದೆ ಇದು. ಸೊ ಗುಲಾಬ್ ಜಾಮೂನ್ನ ಕೈಯಲ್ಲಿ ಎತ್ಕೊಂಡು ತಿಂದಿದ್ರೆ ಒಂದೇ ಬೈಟ್ ಖಾಲಿ ಆಗ್ತಿತ್ತು. ಸ್ಪೂನ್ ಯೂಸ್ ಮಾಡಿರೋದ್ರಿಂದ 3 ಬೈಟ್ ಇದೆ. ಸೊ ದಟ್ಸ್ ಕಂಪ್ಲೀಟ್ಲಿ ಓಕೆ. ಸೊ ಇದು ಬಂದು ಇವತ್ತಿನ ಮಜ್ಜಿಗೆ ಕೋಡುಬೇಳೆ ಅಂಗಡಿದು ಒಂದು ಸ್ಮಾಲ್ ವಿಡಿಯೋ. ಮಜ್ಜಿಗೆ ಕೋಡುಬೇಳೆ ನಾನು ಪ್ರಾಬಬ್ಲಿ ಫಸ್ಟ್ ಟೈಮ್ ತಿಂದಿದ್ದು, ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಚಳಿಗೆ ಬಿಸಿ ಬಿಸಿಯಾಗಿ ಸ್ಪೈಸಿ ಬೇಕಾದರೆ ಆಲೂಗಡ್ಡೆ ಬೋಂಡ ಇದೆ, ಅದನ್ನು ಟ್ರೈ ಮಾಡಿ. ಆ್ಯಂಡ್ ಇನ್ನೂ ತುಂಬ ಐಟಮ್ ಬಂದು ಅವರು ಬಾಕ್ಸ್ನಲ್ಲಿ ಇಟ್ಟಿದ್ದಾರೆ, ಸಮೋಸ ಕಚೋರಿ ಬ್ರೆಡ್ ಬಜ್ಜಿ ಇವೆಲ್ಲ ಸಿಗುತ್ತೆ. ಸೊ ನನಗೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ನಾನು ಒಂದು 4 ಐಟಮ್ ಮಾತ್ರ ಟ್ರೈ ಮಾಡಿದೆ. ಸೊ ನೀವು ಇದೇನಾದ್ರು ಟ್ರೈ ಮಾಡಬೇಕು ಅಂತಿದ್ರೆ ಇದ್ರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಆ್ಯಂಡ್ ವಿಡಿಯೋ ಇಲ್ಲಿವರೆಗೆ ನೋಡಿದರೆ ವಿಡಿಯೋ ಹೋಪ್ಫುಲ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂತಂದರೆ ಡಿಸ್ಲೈಕ್ ಮಾಡಿ. ದಟ್ಸ್ ಕಂಪ್ಲೀಟ್ಲಿ ಓಕೆ. ನಾನು ನಿಮಗೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫುಡ್ ಜೊತೆ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನೋನ್ ಆಸ್ ಈಟಿಂಗ್ ಪಂಡ. ಬಾಯ್. ಸೊ ಮಜ್ಜಿಗೆ ಕೋಡುಬೇಳೆಯಲ್ಲಿ ಹಲೋ 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 ಮೌತಲ್ಲಿ ಇನ್ನೇನು ಫೀಲ್ ಆಯ್ತದೆ ಮೌತಲ್ಲಿ ಮೌತಲ್ಲಿ ಫೀಲ್ ಆಗುತ್ತೆ. Thank you.